ಶ್ರೀ ನಂಜಪ್ಪ ಭಾಗವತರ ವೇದಾಂತ ಲೇಖನ ಮಾಲೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರ ಇವರಿಂದ ಪ್ರಕಾಶಿತವಾದದ್ದು. ಇದರಲ್ಲಿ ಇವತ್ತಿನ ಲೇಖನ ಸುಂದರಕಾಂಡ ಬುವಾ ಎನ್ನುವಂಥ ಲೇಖನ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಸುಂದರಕಾಂಡ ಬುವಾ ಎನ್ನುವಂಥ ಲೇಖನ. ಈ ಶಾಸ್ತ್ರೀಯ ನಡತೆ ಮಿಕ್ಕದ್ದೆಲ್ಲ ಸರಿ, ಆದರೆ ನಮ್ಮ ಮನೆಯಲ್ಲಿಯೇ ಅನ್ನ ತಿಂದು ನನ್ನನ್ನೇ ಎಲ್ಲರ ಎದುರಿಗೂ ಅಪಮಾನಗೊಳಿಸುತ್ತಾನಲ್ಲ, ಇದೊಂದೇ ನನಗೆ ಸರಿ ಬೀಳುವುದಿಲ್ಲ. ಸಾಯಂಕಾಲಕ್ಕೆ ರಾಮಾಯಣವನ್ನು ಹೇಳುವಾಗ ಮಾತ್ರ ಇನ್ನೂ ಕೇಳಬೇಕೆನ್ನಿಸುತ್ತದೆ. ಆದರೆ ಈ ದಿನ ಏನು ಮಾಡುತ್ತಾನೋ ನೋಡಿಬಿಡೋಣ ಎಂದು ಗುಣಗುಟ್ಟುತ್ತಾ ಗೋವಿಂದರಾಯರು ಮೆಲ್ಲಗೆ ಮಾರುತಿಯ ದೇವಾಲಯದ ಕಡೆಗೆ ನಡೆಯುತ್ತಿದ್ದರು. ರಾಯರು ಒಳ್ಳೆಯ ಮನೆತನಕ್ಕೆ ಸೇರಿದವರು. ಇವರ ಪೂರ್ವಿಕರು ಬಂದ ಅತಿಥಿಯ ಅಭ್ಯಾಗತರಿಗೆ ಸತ್ಕಾರ ಮಾಡುವುದರಲ್ಲಿಯೇ ತಮ್ಮ ಆಯುಷ್ಯವನ್ನೆಲ್ಲ ಕಳೀತಾ ಇದ್ರಂತೆ. ಆದರೆ ಇವರ ಕಾಲಕ್ಕೆ ಆಂಗ್ಲೋ ಇಂಡಿಯನರ ಸಹವಾಸದಿಂದ ಸೋಷಿಯಲ್ ಕ್ಲಬ್ ಎಂಬ ಸಾಮಾಜಿಕ ಕೂಟದಲ್ಲಿ ಇಸ್ಬೀಟು, ತಿನ್ನುವುದು, ಕುಡಿಯುವುದು ಮುಂತಾದ ದುರಭ್ಯಾಸವನ್ನು ಬೆಳೆಸಿಕೊಂಡಿದ್ದರಿಂದ ಹಣಕ್ಕೆ ಬೇರೆಯ ವಿನಿಯೋಗವಾಯಿತು. ಹೀಗಿದ್ದರೂ ಹಿಂದಿನವರ ಪುಣ್ಯ ವಿಶೇಷದಿಂದ ಏನೋ ಒಂದು ದಿನ ನಮ್ಮ ವಾಲ್ಮೀಕಿ ಶಾಸ್ತ್ರಿಗಳ ಪ್ರವೇಶವು ಇವರ ಮನೆಗೆ ಲಭಿಸಿತು. ಸರ್ವೇಶಪುರದ ಕಾಫಿ ಪ್ಲ್ಯಾಂಟನ್ ಗೋವಿಂದರಾಯರ ಮನೆಗೆ ಯಾರೋ ಒಬ್ಬ ಶಾಸ್ತ್ರಿಗಳು ಬಂದಿದ್ದಾರೆ ಎಂಬ ಸುದ್ದಿಯು ಅದು ಹೇಗೋ ತಂತಿಯನ್ನು ಕೊಟ್ಟಂತೆ ನೆರೆಹೊರೆಯ ಮನೆಯವರಿಗೆಲ್ಲ ಕ್ಷಣ ಮಾತ್ರದಲ್ಲಿ ಹರಡಿತು. ಶಾಸ್ತ್ರಿಗಳು ತೇಜಸ್ವಿಗಳಾಗಿದ್ದರು. ಅವರು ಊರೊಳಗೆ ಕಾಲಿಡುವಾಗಲೇ ಗೋವಿಂದರಾಯರ ಮನೆಗೆ ತಿರುಗಿಕೊಂಡಂತೆ ಕಂಡಿತು. ಮನೆಯೊಳಗೆ ಬರುತ್ತಲೂ ಜಯ ಜಯ ರಘುವೀರ ಸಮರ್ಥ ಎಂದು ಗರ್ಜಿಸಿದರು. ಮನೆಯ ಪರಿಚಾರಕನು ಬಾಗಿಲು ಕಾಯುವ ಜವಾನನು ಆಶ್ಚರ್ಯದಿಂದ ಗದ್ದಲ ಮಾಡಬೇಡಿರಿ, ರಾಯರು ಈಗ ತಾನೇ ಊಟಕ್ಕೆ ಎದ್ದಿದ್ದಾರೆ ಎಂದು ಬಾಯ ಮೇಲೆ ಬೆರಳುಗಳನ್ನು ಇಟ್ಟು ಸನ್ನೆ ಮಾಡಿದರು. ಆದರೆ ಶಾಸ್ತ್ರಿಗಳು ಸುಮ್ಮನಿರುವವರಾಗಿರಲಿಲ್ಲ. ಹಾಗಾದರೆ ಸರಿ, ನಾನು ಬೇಗನೆ ಸ್ನಾನ ಮಾಡಿ ಬರುತ್ತೇನೆ ಎಂದು ಅವಸರದಿಂದ ಸ್ನಾನ ಮಾಡಿದರು. ಒಳಕ್ಕೆ ಬಂದೇ ಬಿಟ್ಟರು. ಗೋವಿಂದರಾಯರು ಸಾಮಾನ್ಯವಾಗಿ ಸಿಡುಕರಾದರೂ ಈ ದಿನ ಮಾತ್ರ ಶಾಸ್ತ್ರಿಗಳು ಆಧ್ನಿಕವನ್ನು ಪೂರೈಸುವವರೆಗೆ ಹಾಗೇ ಕಾದುಕೊಂಡಿದ್ದರು. ಶಾಸ್ತ್ರಿಗಳು ಊಟ ಮಾಡಿ ರಾಯರ ಜೊತೆಯಲ್ಲಿ ಕೈತೊಳೆಯುವುದಕ್ಕೆ ಬರುವವರೆಗೂ ಜಯ ರಘುವೀರ ಎಂದು ಆಗಾಗ್ಗೆ ರಾಮನ ಸ್ಮರಣೆ ಮಾಡುತ್ತಿದ್ದರು. ಇಷ್ಟು ಹೊತ್ತಿಗೆ ಊರಿನವರು ಬಹಳ ಮಂದಿ ಅಲ್ಲಿ ನೆರೆದು ಬಿಟ್ಟಿದ್ದರು. ತಾಂಬೂಲ ಚರ್ವಣವಾದ ಮೇಲೆ ರಾಯರು ಶಾಸ್ತ್ರಿಗಳ ಯೋಗಕ್ಷೇಮವನ್ನು ವಿಚಾರಿಸಿದರು. ಶಾಸ್ತ್ರಿಗಳು ಯಾವ ಊರಿನವರು, ಏತಕ್ಕೆ ದಯಮಾಡಿಸಿದ್ದಾರೆ, ಇನ್ನೆಷ್ಟು ದಿನ ಇಲ್ಲಿರುವರು ಒಂದೂ ತಿಳಿಯ ಬರಲಿಲ್ಲ. ಆದರೆ ರಘುವೀರನ ದಯವಿದ್ದರೆ 4 ದಿನ ಈ ಊರಲ್ಲಿ ರಾಮಾಯಣ ಕಥೆಯನ್ನು ಜನರಿಗೆ ತಿಳಿಸುವ ಇಚ್ಛೆ ಇದೆ ಎಂದಿಷ್ಟೇ ಹೇಳಿದರು. ಅದೇನು ಮಾಯೆಯೋ, ರಾಯರು ತಮ್ಮ ದಿವಾನಖಾನೆಯನ್ನೇ ರಾಮಾಯಣ ಶ್ರವಣಕ್ಕೆ ಕೊಟ್ಟುಬಿಟ್ರು. ಆ ಸಾಯಂಕಾಲದಿಂದಲೇ ರಾಮಾಯಣವು ಪ್ರಾರಂಭವಾಯಿತು. ಶಾಸ್ತ್ರಿಗಳು ಹೇಳುತ್ತಿದ್ದ ಕಥೆಯ ಸರಣಿಯು ಬಹುಜನಕ್ಕೆ ಮೆಚ್ಚುಗೆಯಾಯಿತು. ಶ್ರೀರಾಮನ ಕಥೆಯನ್ನು ನಾರದರು ವಾಲ್ಮೀಕಿಗಳಿಗೆ ಸಂಗ್ರಹವಾಗಿ ಹೇಳಿದ್ದನ್ನು ಆ ದಿನ ವಿವರಿಸಿದರು. ವೇದವೇದ್ಯನಾದ ಪರಮಪುರುಷನೇ ಶ್ರೀರಾಮಚಂದ್ರನು. ಆತನನ್ನು ವರ್ಣಿಸುವುದಕ್ಕೆ ಶಕ್ತವಾದ ವೇದದ ರೂಪಾಂತರವೇ ರಾಮಾಯಣವು. ರಾಮಾಯಣವನ್ನು ಸಂಗ್ರಹವಾಗಿ ಕೇಳಿ ವಿಸ್ತಾರವಾಗಿ ವರ್ಣಿಸಿರುವ ವಾಲ್ಮೀಕಿ ಮುನಿಗಳು ವೇದ ಮಂತ್ರಗಳ ದ್ರಷ್ಟೃಗಳಾದ ಮಹರ್ಷಿಗಳಂತೆ ಲೋಕಾನುಗ್ರಹವನ್ನು ಮಾಡಿರುತ್ತಾರೆ. ನನ್ನ ಯೋಗ್ಯತೆ ಇದ್ದ ಮಟ್ಟಿಗೆ ನಾಳೆಯ ದಿನ ಈ ಕಥೆಯನ್ನು ವಿಸ್ತರಿಸುವೆನು ಎಂದು ಉಪಸಂಹಾರ ಮಾಡಿದನು. ಸರಿ, ಅಂದಿನಿಂದ ಹೆಸರು ಗೊತ್ತಿಲ್ಲದ ಆ ಶಾಸ್ತ್ರಿಗಳಿಗೆ ವಾಲ್ಮೀಕಿ ಶಾಸ್ತ್ರಿಗಳು ಎಂದೇ ಹೆಸರಾಯಿತು. ವಾಲ್ಮೀಕಿ ಶಾಸ್ತ್ರಿಗಳು ರಾಮಾಯಣ ಕಥೆಯ ವೇಳೆಯಲ್ಲಿ ಹೊರತು ಮಿಕ್ಕ ಸಮಯದಲ್ಲಿ ಬಲುಮಟ್ಟಿಗೆ ಮೌನವಾಗಿ ಇರುತ್ತಿದ್ದರು. ತಮ್ಮ ಸ್ನಾನ, ಆಹ್ನಿಕ, ರಾಯರ ಮನೆಯಲ್ಲಿ ಭೋಜನ, ಸಾಯಂಕಾಲ ಸಂಧ್ಯಾವಂದನೆ ಆದ ಬಳಿಕ ರಾಮಾಯಣ ಕಥಾ ಅನುವಾದ, ಮಂಗಲ, ಇಷ್ಟೇ ಅವರ ದಿನಚರ್ಯೆ. ಹೀಗಿದ್ದರೂ ಊರವರಿಗೆಲ್ಲ ಅವರ ವಿಷಯದಲ್ಲಿ ಬಹಳ ಪೂಜ್ಯ ಬುದ್ಧಿ ಉಂಟಾಗಿ ಬಿಟ್ಟಿತು. ಯಜಮಾನ ಗೋವಿಂದರಾಯರಿಗೂ ದಿನ ದಿನಕ್ಕೆ ಅವರ ವಿಷಯದಲ್ಲಿ ಒಂದು ಬಗೆಯ ಭಯಭಕ್ತಿ ಉಂಟಾಗಿತ್ತು. ಅವರ ರಾಮಾಯಣ ಕಥೆಗೆಂದೇ ಒಂದು ಮಾರುತಿಯ ದೇವಾಲಯವನ್ನು ಕಟ್ಟಿಸಿ ಜನರೆಲ್ಲರೂ ಕುಳಿತುಕೊಳ್ಳುವಂಥ ಒಂದು ದೊಡ್ಡ ಹಜಾರವನ್ನು ರಾಯರು ಏರ್ಪಡಿಸಿಕೊಟ್ರು. ಇಷ್ಟಾದರೂ ಶಾಸ್ತ್ರಿಗಳು ಯಾರಲ್ಲಾದರೂ ಏನಾದರೂ ದೋಷವನ್ನು ಕಂಡರೆ ಕಥೆಯ ಕಾಲಕ್ಕೆ ಮುಚ್ಚುಮರೆ ಇಲ್ಲದೆ ಅದನ್ನು ಎತ್ತಿ ಹಾಕಿಬಿಡುತ್ತಿದ್ದರು. ಜನರು ಅವರನ್ನು ವಾಲ್ಮೀಕರನ್ನು ಕಂಡಂತೆಯೇ ಕಾಣುತ್ತಾ ಅವರಿಗೆ ಎದುರು ಬೀಳದೆ ತಮ್ಮ ತಪ್ಪುಗಳನ್ನು ಸುಧಾರಿಸಿಕೊಳ್ಳುತ್ತಾ ಬಂದಿದ್ದರು. ಗೋವಿಂದರಾಯರಿಗೆ ಇಂಥ ದೋಷೋದ್ಘಾಟನೆ ಮಾತ್ರ ಸ್ವಲ್ಪವೂ ಹೋಗುತ್ತಿರಲಿಲ್ಲ. ನಾನು ಜೂಜಾಡಿದರೆ ಈ ಶಾಸ್ತ್ರಿಗೆ ಏನಾಯಿತು? ಆಗಾಗ್ಗೆ ಸ್ವಲ್ಪ ದ್ರಾಕ್ಷಾರಸವನ್ನು ಕುಡಿದರೆ ತಾನೇ ಏನು? ಅದರ ಸವಿಯು ಪಾಪ ಈ ಬಡ ಶಾಸ್ತ್ರಿಗೆ ಹೇಗೆ ತಿಳಿಯಬೇಕು? ಆಗಲಿ, ಏನೋ ಹೇಳಿಕೊಳ್ಳುತ್ತಾನೆ, ಹೇಳಿಕೊಳ್ಳಲಿ. ಜನರೆಲ್ಲರೂ ನನಗೆ ರಾಮಾಯಣದಲ್ಲಿ ಪ್ರೀತಿ ಎಂದಾದರೂ ತಿಳಿದುಕೊಂಡಿದ್ದಾರಲ್ಲ, ಅಷ್ಟು ಸಾಕು, ಅಷ್ಟೇ ಸಾಕು ಎಂದು ಕೊಡುತ್ತಿದ್ದರು. ಆದರೆ ಅವರು ಶಾಸ್ತ್ರಿಗಳಿಗೆ ಎದುರು ಬಿದ್ದಿರಲಿಲ್ಲ. ಹಾಗೆ ನೋಡಿದರೆ ಅವರ ಕುಡಿತವು ಸ್ವಲ್ಪ ಮಟ್ಟಿಗೆ ಈಚೆಗೆ ಕಡಿಮೆಯೇ ಆಗಿತ್ತು ಎನ್ನಬಹುದು.
ಇಂದಿಗೆ ವಾಲ್ಮೀಕಿ ಶಾಸ್ತ್ರಗಳು ಬಂದು 6 ತಿಂಗಳಾಯಿತು. ಗೋವಿಂದರಾಯರು ಸೋಷಿಯಲ್ ಕ್ಲಬ್ಗೆ ಹೋಗೋದು ಬಹಳ ಕಡಿಮೆ ಆಗುತ್ತಾ ಬಂದಿದೆ. ಸಾಯಂಕಾಲ ರಾಮಾಯಣ ಕಥೆಯನ್ನು ಕೇಳುವುದರಲ್ಲಿ ಮಾತ್ರ ಅವರಿಗೆ ಹೆಚ್ಚು ಹೆಚ್ಚು ಆದರ ಉಂಟಾಗುತ್ತಿದೆ. ಈ ದಿನ ಸುಂದರಕಾಂಡದ ಭಾಗವು ಪ್ರಾರಂಭವಾಗಿದೆ. ಶಾಸ್ತ್ರಿಗಳು ಬಹಳ ಉತ್ಸಾಹದಿಂದ ಹೇಳುತ್ತಿದ್ದಾರೆ. ಹನುಮಂತನು ಸೀತಾದೇವಿಯ ವೃತ್ತಾಂತವನ್ನು ತಂದು ಮಿಕ್ಕ ಕಪಿಗಳಿಗೆ ಹೇಳಿದ್ದು, ಅವರೆಲ್ಲರೂ ಆನಂದಾತ್ರಿಗಳಿಂದ ಮಹೇಂದ್ರ ಪರ್ವತವನ್ನು ಬಿಟ್ಟು ಹಾರಿ ಮಧುವನಕ್ಕೆ ಬಂದದ್ದು. ಅಲ್ಲಿ ಅಂಗದನ ಅಪ್ಪಣೆಯಿಂದ ಎಲ್ಲರೂ ಮಧುಪಾನ ಮಾಡಿ ಹಾಡುತ್ತಾ ಕುಣಿಯುತ್ತಾ ಒಂದು ಮರದ ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ನೆಗೆಯುತ್ತಾ ಇದ್ದದ್ದು ಎಲ್ಲವನ್ನು ಮನಸ್ಸಿನ ಮೇಲೆ ಪರಿಣಾಮವಾಗುವಂತೆ ವರ್ಣಿಸುತ್ತಿದ್ದಾರೆ. ಇಷ್ಟರಲ್ಲಿ ಗೋವಿಂದರಾಯರು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಸ್ವಲ್ಪ ತೊದಲು ನುಡಿಯಿಂದ ಸ್ವಲ್ಪ ನಿಲ್ಲಿ ಶಾಸ್ತ್ರಗಳೇ, ಹನುಮಂತನೇ ಮುಂತಾದ ರಾಮಭಕ್ತರು ಕೂಡ ಮಧುಪಾನದಿಂದ ಮತ್ತರಾಗಿ ಕುಣಿಯುತ್ತಿದ್ದರೆಂದು ಹೇಳಿದಿರಲ್ಲವೇ. ಕಲಿಯುಗದವರಾದ ನಾವು ಯಾವಾಗಲೂ ಒಮ್ಮೆ ಸ್ವಲ್ಪ ದ್ರಾಕ್ಷಾರಸವನ್ನು ಪಾನ ಮಾಡಿದರೆ ಅಷ್ಟು ಅಪರಾಧವೂ ಆಗಲಾರದಷ್ಟೇ ಎಂದರು. ಶಾಸ್ತ್ರಿಗಳು ಕಥೆಯ ವಿವರವನ್ನು ತಟ್ಟನೆ ನಿಲ್ಲಿಸಿ, ಆಹಾ ಅಲ್ಲವೇ, ರಾಮಾಯಣವನ್ನು ಕೇಳಿದ್ದಕ್ಕೆ ಇದಲ್ಲವೇ ಸಾರ್ಥಕ್ಯ. ಮಾರುತಿಯು ವಾಯುವೇಗದಿಂದ ಸಮುದ್ರವನ್ನು ದಾಟಿದ್ದು, ರಾತ್ರಿಯಲ್ಲಿ ಅನುರೂಪವಾಗಿ ಲಂಕಾನಗರಿಯಲ್ಲೆಲ್ಲ ಸಂಚರಿಸಿ ಅಮ್ಮನವರನ್ನು ಹುಡುಕಿದ್ದು, ಅಂತಃಪುರದಲ್ಲಿ ನಿದ್ರಾಪರವಶನಾಗಿದ್ದ ಮಲಗಿದ್ದ ರಾವಣ ಸ್ತ್ರೀಯರನ್ನು ಕಂಡು ನಿರ್ವಿಕಾರನಾಗಿದ್ದದ್ದು, ತನ್ನ ಪರಾಕ್ರಮದಿಂದ ನೂರಾರು ರಕ್ಕಸ ವೀರರನ್ನು ಒಕ್ಕಲಿಕ್ಕಿದ್ದು, ಸೀತಾದೇವಿಗೆ ಶ್ರೀರಾಮರ ವೃತ್ತಾಂತವನ್ನು ಸ್ಥಿತಿಯನ್ನು ವರ್ಣಿಸಿ ಅವರಿಂದ ಚೂಡಾಮಣಿಯನ್ನು ತಂದದ್ದು, ಇವೆಲ್ಲ ಆಗಿರಲಿ, ಆ ಮಹಾತ್ಮನ ಬ್ರಹ್ಮಚರ್ಯ, ಸ್ವಾಮಿಭಕ್ತಿ, ಬುದ್ಧಿ, ಧೈರ್ಯ, ಸಾಹಸ, ಅಮಾನಿತ್ವ ಮುಂತಾದ ಸದ್ಗುಣಗಳು ಎಲ್ಲಾದರೂ ಹೋಗಲಿ. ದೇವಾಂಶ ಸಂಭೂತರಾದ ಕಪಿವರ್ಯರು ಸಂತೋಷ ಕಾಲದಲ್ಲಿ ಮಾಡಿದ ಮಧುಪಾನ ದೃಷ್ಟಾಂತದಿಂದ ಈಗಿನ ಬ್ರಾಹ್ಮಣರಿಗೂ ಮದ್ಯಪಾನ, ಜೂಜು, ಸ್ತ್ರೀ ವ್ಯಾಮೋಹ ಇವಕ್ಕೆಲ್ಲ ಅನುಜ್ಞೆ ಸಿಕ್ಕಿದಂತೆ ಆಗುತ್ತದೆ ಅಲ್ಲವೇ ಎಂದು ಬಿರುಸಾದ ಮಾತುಗಳನ್ನಾಡುತ್ತಾ ರಾಯರ ಕಡೆಗೆ ದುರುದುರನೆ ನೋಡುವುದಕ್ಕೆ ಮೊದಲು ಮಾಡಿದರು. ಸ್ವಲ್ಪ ಹೊತ್ತಾಗುತ್ತಲೂ ಆ ದಿನದ ಮಂಗಳಾರತಿಯನ್ನು ಮಾಡಿ ಮುಗಿಸಿಬಿಟ್ಟರು. ರಾತ್ರಿ 10 ಗಂಟೆಯಾದರೂ ರಾಯರು ಈ ದಿನ ಊಟ ಮಾಡಲಿಲ್ಲ. ವಾಲ್ಮೀಕಿ ಶಾಸ್ತ್ರದ ಪದತಲದಲ್ಲಿ ಬಿದ್ದು ಹೊರಡಾಡುತ್ತಿದ್ದಾರೆ. ಕಣ್ಣುಗಳಲ್ಲಿ ದಳದಳ ನೀರು ಧಾರಾಳವಾಗಿ ಸುರಿಯುತ್ತಿದೆ. ಈ ಪಾಪಿಯನ್ನು ತಾವು ಹೇಗಾದರೂ ಮಾಡಿ ಉದ್ಧಾರ ಮಾಡಬೇಕು. ತಮ್ಮ ಯೋಗ್ಯತೆಯನ್ನು, ಶ್ರೀ ರಘುರಾಮನ ದಿವ್ಯ ಚರಿತೆಯ ಮಹಿಮೆಯನ್ನು, ಭಕ್ತಾಗ್ರೇಸರನಾದ ಮಾರುತಿಯ ಭೂಮಿಕೆಯನ್ನು ಅರಿಯದೇ ನಾನು ಆಡಿದ ಕುಚೇಷ್ಟೆಯ ಮಾತುಗಳನ್ನು ದಯಾ ಸಿಂಧುವಾದ ತಾವು ಮನ್ನಿಸಬೇಕು. ತಾನು ತನ್ನದೆಂಬ ಅರಿವಿಲ್ಲದೆ ಶ್ರೀರಾಮ ಕಾರ್ಯಕ್ಕೇ ತನ್ನ ಜೀವನವನ್ನು ಧಾರೆಯೆರೆದ ಆ ಮಾರುತಿ ರಾಯನಲ್ಲಿ ಹಿರಿಯರು ಧರ್ಮದಿಂದ ಗಳಿಸಿದ್ದ ಹಣವನ್ನೆಲ್ಲ ನೀರು ಚೆಲ್ಲಿದಂತೆ ವಿಲಾಸಕ್ಕೂ, ಕುಡಿತಕ್ಕೂ, ಹುಚ್ಚಾಟಕ್ಕೂ ಉಪಯೋಗಿಸಿದ ಮಹಾಪಾತಕಿಯಾದ ನಾನಿಲ್ಲಿ ಸದ್ಗುರುನಾಥ. ಈ ಊರಿನಲ್ಲಿ ಇನ್ನೂ ಎಷ್ಟೋ ಸಚ್ಚರಿತ್ರ ಗ್ರಹಗಳಿದ್ದರೂ ಪಂಚಮಹಾಪಾತಕಗಳಿಗೂ ಅಂಜದ ಈ ದುಷ್ಟನ ಮನೆಯಲ್ಲಿದ್ದು ತಾವು ಪರಮ ಪವಿತ್ರವಾದ ಶ್ರೀರಾಮನ ಸತ್ಯಸಂಧತೆಯನ್ನು, ಧರ್ಮಪರಾಯಣತೆಯನ್ನು ಶ್ರವಣ ಮಾಡಿಸಿದ್ದಲ್ಲದೆ ಅತ್ಯಂತ ಪರಿಶುದ್ಧ ಚರಿತ್ರವಾದ ಆಂಜನೇಯನ ಸ್ವರೂಪದ ಚಿತ್ರವನ್ನು ನನ್ನ ಕಣ್ಣಿಗೆ ಕಟ್ಟಿದಂತೆ ಬಣ್ಣಿಸಿ ಉದ್ಧರಿಸಿದಿರಿ. ಈ ಉಪಕಾರಕ್ಕೆ ದೀನನಾದ ನಾನು ಏನು ತಾನೇ ಪ್ರತಿಯಾಗಿ ಕೊಡಬಲ್ಲೆನು ಎಂದು ಹಲಬುತ್ತಾ ಸ್ವಲ್ಪ ಕಾಲ ಅತ್ತಿತ್ತ ಅಡ್ಡಾಡುತ್ತಿದ್ದು ಕೊನೆಗೆ ಆ ಕಾಳ ರಾತ್ರಿಯಲ್ಲಿ ಎಲ್ಲಿಯೋ ಅದೃಶ್ಯರಾಗಿ ಬಿಟ್ಟರು. ಗೋವಿಂದರಾಯರು ಮಧುವನ ವೃತ್ತಾಂತವನ್ನು ಕೇಳಿದ ರಾತ್ರಿಯೇ ಎಲ್ಲಿಯೋ ಊರನ್ನು ಬಿಟ್ಟು ಹೋಗಿಬಿಟ್ಟರೆಂದು ಊರಲ್ಲೆಲ್ಲ ಗಲಭೆ ಎದ್ದುಕೊಂಡಿತು. ಅವರಿಗೆ ದ್ರಾಕ್ಷಾರಸದ ಪಾನದಿಂದ ಅಮಲು ಹತ್ತಿತ್ತೆಂದು ಊರ ಕೆರೆಯ ಏರಿಯ ಮೇಲೆ ತಟ್ಟಾಡುತ್ತಾ ಹೋಗುತ್ತಿದ್ದದ್ದನ್ನು ತಾನು ನೋಡಿದೆನೆಂದು ಒಬ್ಬ ಹುಡುಗನು ವರ್ತಮಾನವನ್ನು ಹರಡಿದ. ಜಲಗಾರರಿಂದ ಕೆರೆಯಲ್ಲಿ ಶೋಧನೆ ಮಾಡಿಸಿದರೂ ರಾಯರ ಶರೀರವೇನು ಸಿಕ್ಕಲಿಲ್ಲ. ಆದರೂ ಅವರು ಎಲ್ಲಿಯೂ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬೇಕೆಂದು ಊರವರು ಆಗಾಗ್ಗೆ ಹೇಳಿಕೊಳ್ಳುತ್ತಲೇ ಇದ್ದರು. ತಾಲೂಕು ಸಬ್ ರಿಜಿಸ್ಟ್ರಾರ್ ಅವರ ಆಫೀಸ್ನಲ್ಲಿ ನನ್ನ ಆಸ್ತಿಯನ್ನೆಲ್ಲ ಶ್ರೀಮದ್ ರಾಮಾಯಣವನ್ನು ಕಥಾನುವಾದ ಮಾಡುತ್ತಿದ್ದ ವಾಲ್ಮೀಕಿ ಶಾಸ್ತ್ರಿಗಳಿಗೆ ಅವರ ಇಷ್ಟದಂತೆ ವಿನಿಯೋಗಿಸುವ ಹಕ್ಕಿನೊಡನೆ ದಾನ ಮಾಡಿರುತ್ತೇನೆ ಎಂಬ ಒಕ್ಕಣೆಯ ವೀಲು ಒಂದು ರಿಜಿಸ್ಟರ್ ಆಗಿದೆ ಎಂದು ಕೆಲವರು ಆಡಿಕೊಳ್ಳುತ್ತಿದ್ದರು. ನಾಸಿಕ ಕ್ಷೇತ್ರಕ್ಕೆ ಕೆಲವು ಮೈಲಿಗಳ ದೂರದಲ್ಲಿರುವ ಪಾಂಡವಲೇನಿ ಎಂದು ಪ್ರಸಿದ್ಧವಾಗಿರುವ ಕೆಲವು ಗುಹೆಗಳಿವೆ. ಆ ಕಡೆಯಲ್ಲಿ ಒಬ್ಬ ಸಾಧುಗಳು ಸುಂದರಕಾಂಡ ಪಾರಾಯಣವನ್ನು ಮಾಡುತ್ತಾ ಆಗಾಗ್ಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಒಂದು ವರ್ತಮಾನವು ಕೆಲವು ತಿಂಗಳುಗಳಾದ ಬಳಿಕ ಸರ್ವೇಶಪುರಕ್ಕೆ ಬಂದು ಮುಟ್ಟಿತು. ಸುಂದರಕಾಂಡ ಬುವಾ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿರುವ ಈ ಸಾಧುಗಳು ಆಗಾಗ್ಗೆ ವಾಲ್ಮೀಕಿ ಶಾಸ್ತ್ರಿಭ್ಯೋ ಸದ್ಗುರುಭ್ಯೋ ನಮಃ ಎಂದು ಪಾರಾಯಣ ಕಾಲದಲ್ಲಿ ಹೇಳಿಕೊಳ್ಳುತ್ತಿದ್ದರಂತೆ. ಈ ಸಾಧುಗಳೇ ಗೋವಿಂದರಾಯರೆಂದು ಹಲವರ ಬಲವಾದ ಊಹೆ. ಸದ್ಯಕ್ಕೆ ವಾಲ್ಮೀಕಿ ಶಾಸ್ತ್ರಿಗಳು ಸರ್ವೇಶಪುರದಲ್ಲಿ ಇಲ್ಲ. ಗೋವಿಂದರಾಯರ ಆಸ್ತಿಯನ್ನೆಲ್ಲ ಸರ್ಕಾರದವರು ವಹಿಸಿಕೊಂಡು ಮುಜರಾಯಿ ಇಲಾಖೆಯ ಮೂಲಕ ಅಲ್ಲಿ ನಿತ್ಯವೂ ರಾಮಾಯಣ ಕಥೆಯ ಪುರಾಣವನ್ನು ಹೇಳುವವರೊಬ್ಬರಿಗೆ ತಿಂಗಳಿಗೆ 5 ರೂಪಾಯಿ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಯಬರುತ್ತದೆ. ಮಹಾತ್ಮರ ಚರಿತ್ರೆಯೇ ಚಿತ್ರ ವಿಚಿತ್ರ ಅಂತೇಳಿ. ಇನ್ನು ಬಾಡಿಗೆ ಬಾಕಿ ಎನ್ನುವಂಥದ್ದು ಮುಂದಿನ ಒಂದು ಲೇಖನ. ಬೆಂಗಳೂರಿನಲ್ಲಿ ಒಂದು ಗಲ್ಲಿ, ಅಲ್ಲಿ ವರಾತಪ್ಪನವರ ಬಾಡಿಗೆಯ ಮನೆಗಳೇ ಬಹಳ. ಇನ್ನೆಲ್ಲಿಯೂ ಬಾಡಿಗೆಗೆ ಮನೆ ಸಿಕ್ಕದಿದ್ದರೆ ಈ ಗಲ್ಲಿಯಲ್ಲಿ ಒಂದಲ್ಲ ಒಂದು ಮನೆ ಸಿಕ್ಕುತ್ತಿತ್ತು. ಆದರೆ ಬಾಡಿಗೆಯೂ ದುಬಾರಿ. ತಿಂಗಳು ತುಂಬಿದ ಕೂಡಲೇ ಬಾಡಿಗೆ ಸಲ್ಲಿಸಿದರೆ ಒಂದು ದಿನವೂ ಬಾಡಿಗೆಯವರು ಮನೆಯಲ್ಲಿ ನಿಲ್ಲುವುದಕ್ಕೆ ಆಗ್ತಿರಲಿಲ್ಲ. ಅಷ್ಟು ಖಡಾಖಂಡಿತ ನಮ್ಮ ವರಾತಪ್ಪನವರು.
ಆದ್ದರಿಂದ ಈ ಗಲ್ಲಿಯಲ್ಲಿ ಜೂಜುಗಾರರು, ಅಳಲೆಕಾಯ ಪಂಡಿತರು, ತರಲೆಯ ಅರ್ಜಿ ಬರೆಯುವವ ಅಥವಾ ಸುಳ್ಳು ಸಾಕ್ಷ್ಯವನ್ನು ಹೇಳುವ ಕಸಬುದಾರರು, ಮಂತ್ರ ಯಂತ್ರ ಮಾಡುವ ಮಾರಾಯರು, ಇಂಥವರು ಮಾತ್ರ ವಾಸ ಮಾಡಿ ನಿಭಾಯಿಸ್ತಿದ್ರು. ಏಕೆಂದರೆ ಈ ಗುಂಪಿನ ಜನಗಳಿಗೆ ಆದಾಯವು ಮಿತಿ ಇಲ್ಲ, ಅವರು ಖರ್ಚಿಗೆ ಹಿಂಜರಿಯುವುದೂ ಇಲ್ಲ. ಇದೇ ಗಲ್ಲಿಯಲ್ಲಿ ಕೊರವಂಜಿ ಚೆನ್ನಿಯೂ ವಾಸ ಮಾಡಿಕೊಂಡಿದ್ಲು. ಅವಳು ಮನೆ ಮನೆಗೆ ಬಂದು ಕಣಿ ಹೇಳುವುದು, ಕೈ ನೋಡಿ ಸಾಮುದ್ರಿಕ ಹೇಳುವುದು ಮುಂತಾದ ಪ್ರಾಮಾಣಿಕ ಜೀವನದಿಂದ ಕಾಲಕ್ಷೇಪವನ್ನು ಮಾಡಿಕೊಂಡಿದ್ಲು. ಸುತ್ತಮುತ್ತಲಿನ ಮನೆಗಳಲ್ಲಿ ಕಳವಾದ ಸಣ್ಣ ಪುಟ್ಟ ಸಾಮಾನುಗಳನ್ನು ಚೆನ್ನಿಯ ಮನೆಯಲ್ಲಿ ಕಂಡೆವೆದ್ದು ಹೇಳುವವರು ಕೆಲವರಿದ್ದರು. ಆದರೆ ಅವಳ ಮನೆಯನ್ನು ಜಡ್ತಿ ಮಾಡಿಸುವ ಕೆಚ್ಚೆ ದೇವಿ ಯಾರಿಗೂ ಇಲ್ಲ. ಯಾಕಂದರೆ ಜಡ್ತಿ ಅಂದರೆ ಜಪ್ತಿ ಅಂತ ಹೇಳ್ತಾರಲ್ಲ, ಅದೇ. ಯಾಕಂದರೆ ಚೆನ್ನಿಯು ಒಂದು ಚೌಡಿಯನ್ನು ಸಾಕಿಕೊಂಡಿದ್ದಾಳೆಂಬ ಪ್ರತೀತಿ ಜನರಲ್ಲಿ ಇತ್ತು. ಅವಳನ್ನು ಕಂಡ ಚಿಕ್ಕ ವಯಸ್ಸಿನವರು ದೂರ ದೂರದಲ್ಲಿಯೇ ಅಡಗಿಕೊಳ್ಳುತ್ತಿದ್ದರಂತೆ. ವರ ತಪ್ಪನವರಿಗೆ ಮಾತ್ರ ಚೆನ್ನಿಯು ಸ್ವಲ್ಪವೂ ಕಿರಿಕಿರಿಯನ್ನು ಕೊಟ್ಟದ್ದಿಲ್ಲ. ಈಗ ಅವಳು ಮನೆಗೆ ಬಂದು ಸುಮಾರು 10 ವರ್ಷಗಳಾಗಿವೆ, ಯಾವ ತಿಂಗಳು ಬಾಡಿಗೆ ಬಾಕಿ ಉಳಿಯಲಿಲ್ಲ. ಒಂದೊಂದು ತಿಂಗಳು ಮುಂದಿನ ತಿಂಗಳಿಗೂ ಬಾಡಿಗೆ ಮುಂಗಡ ಕೊಟ್ಟದ್ದುಂಟು. ಸಾಲದಕ್ಕೆ ವರತಪ್ಪನವರಿಗೆ ಗೌರಿ ಹಬ್ಬಕ್ಕೆ 16 ಜೊತೆ ಸಣ್ಣ ಸಿಬರಿನ ಮೊರಗಳನ್ನು ಬೇರೆ ಕಾಣಿಕೆ ಕೊಡುತ್ತಿದ್ಲು. ಆದರೆ ಅವಳಿಗೆ ಈಗ 2-3 ತಿಂಗಳಿಂದ ಅದೇನು ಬಂತೋ, ಕಾರ್ತಿಕ ಮಾಸ ಬಂದರೂ ಬಾಡಿಗೆ ಕೊಟ್ಟಿಲ್ಲ. ಕೇಳಿದರೆ ಆಗ ಈಗ ಎಂದು ನಾಳೆ ಎಂದು ಸಬೂಬು ಹೇಳ್ತಾ ಇದ್ದಾಳೆ. ವರತಪ್ಪನವರಿಗೆ ಯೋಚನೆ ಇಟ್ಟುಕೊಂಡಿದೆ. ಈ ಹಾಡು ಆ ಹಾಡು ಕೃಷ್ಣಶಾಸ್ತ್ರಿ ಎಂಬುವನು ಎಂದು ಇವಳ ಮನೆಗೆ ಕಾಲಿಟ್ಟನು. ಆಗಿನಿಂದ ಇವಳು ಕಣಿ ಸಾಮುದ್ರಿಕ ಮುಂತಾದ್ದೆಲ್ಲ ಮನ್ನಾ ಮಾಡಿರ್ತಾಳೆ. ಗೀತೆಯಲ್ಲಿ ದೇವರು ಏನೋ ವಾಗ್ದಾನ ಮಾಡಿದ್ದಾನಂತೆ, ಅವನೇ ಇವಳ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನಂತೆ. ಈ ಗೊಡ್ಡು ವೇದಾಂತದಿಂದ ಸದ್ಯಕ್ಕೆ ನನಗೆ 15 ರೂಪಾಯಿಗಳು ಬರೋದು ನಿಂತು ಹೋಯಿತು. ಇರಲಿ, ನಾಳೆ ದಿನ ಖಂಡಿತ ನಿನ್ನನ್ನು ಹೊರಗೆ ಹಾಕಿಬಿಡುತ್ತೇನೆ ಎಂದು ಅವಳಿಗೆ ಹೇಳಿರುತ್ತೇನಲ್ಲ, ನೋಡಿ ಬಿಡೋಣ ಇದೊಂದು ಕೈ ಎಂದು ಗೊಣಗಿಕೊಂಡು ವರತಪ್ಪನವರು ರಾತ್ರಿ ಬಹಳ ಹೊತ್ತಿನ ಮೇಲೆ ನಿದ್ರೆ ಹೋದರು. ಬೆಳಕು ಹರಿಯಿತೋ ಇಲ್ಲವೋ ಚೆನ್ನಿಯ ಮನೆಯ ಮುಂದೆ ಬಂದು ನಿಂತರು. ಇದು ಸ್ವಾಮಿ, ಇನ್ನೆರಡು ದಿನ ವಾಯಿದೆ ಕೊಡಿ. ಶ್ರೀಕೃಷ್ಣನ ದಯೆಯಿಂದ ಎಲ್ಲಾದರೂ ಏನನ್ನಾದರೂ ಒತ್ತೆ ಇಟ್ಟಾದರೂ ನಿಮ್ಮ ಬಾಕಿ ಸಲ್ಲಿಸಿ ಬಿಡುತ್ತೇನೆ ಎಂದು ಚೆನ್ನಿ ಅಂಗಲಾಚಿ ಬೇಡಿಕೊಂಡಳು. ಹ್ಞೂ, ಅದಾಗದು. ಒಂದೋ ಇವತ್ತು ಬಾಡಿಗೆ ಸಂದಾಯವಾಗಬೇಕು, ಇಲ್ಲದಿದ್ದರೆ ನೀನು ಹೊರಕ್ಕೆ ಹೊರಡಬೇಕು. ನಿನ್ನ ಕಳ್ಳ ಮಾಲುಗಳನ್ನು ಒತ್ತೆ ಇಟ್ಟುಕೊಳ್ಳುವಂಥ ಪೆದ್ದಪ್ಪಗಳು ಬೆಂಗಳೂರಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಎಂಬುದು ನನಗೆ ತಿಳಿಯದೆ ಎಂದರು ವರತಪ್ಪನವರು. ವರತಪ್ಪನವರು ಒಳಕ್ಕೆ ನುಗ್ಗಿ ಒಂದೆರಡು ಗಡಿಗೆಗಳನ್ನು ಹೊರಕ್ಕೆ ಇಟ್ಟೇ ಬಿಟ್ಟರು. ಚೆನ್ನಿಗೆ ದಿಕ್ಕು ತೋಚಲಿಲ್ಲ. ಆದರೂ ಅವಳು ಧೈರ್ಯದಿಂದ, ಸರಿ, ಹಾಗಾದರೆ ಒಳಗೆ ಒಂದಿಷ್ಟು ನಮ್ಮ ಅಪ್ಪನಿಗೆ ಹೇಳಿಕೊಂಡು ಬರ್ತೇನೆ, ಅಷ್ಟಕ್ಕಾದರೂ ಅವಕಾಶ ಕೊಡಿ ಎಂದು ಕೇಳಿಕೊಂಡಳು. ವರತಪ್ಪನವರು ಕಿಡಿಕಿಡಿಯಾದರು. ಎಲೆ, ನೀನು ಕೊರವಂಜಿ ಚೆನ್ನಿ ನಿಜ, ನಿಮ್ಮಪ್ಪ ಸ್ಮಶಾನದಿಂದ ಎದ್ದು ಬರುವವರೆಗೆ ನಾನು ಕಾಯಬೇಕೇನು? ಒಳ್ಳೆಯ ಮಾತಿನಿಂದ ಗಂಟು ಮೂಟೆ ಕಟ್ಟಿಕೊಂಡು ಹೊರಟ್ರೆ ಸಮ, ಇಲ್ಲದಿದ್ದರೆ ನೋಡು ನಿನ್ನನ್ನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಸಾಗಿಸಿ ಬಿಡ್ತೇನೆ ಎಂದು ಗದರಿಸಿದರು. ಚೆನ್ನಿ ಶಾಂತಳಾಗಿ ಉತ್ತರ ಕೊಟ್ಟಳು. ಸಾಹುಕಾರರೇ, ನಮ್ಮಪ್ಪನೆಂದರೆ ಶ್ರೀಕೃಷ್ಣನೆಂಬುದು ನಿಮಗೆ ತಿಳಿಯದೆ? ನಮ್ಮ ಸ್ವಲ್ಪ ತಡೆಯಿರಿ, ಈಗಲೇ ಬಂದು ಬಿಡುತ್ತೇನೆ. ಇಂಥ ಕಷ್ಟದಲ್ಲಿ ನಮ್ಮಪ್ಪ ನನ್ನ ಕೈಬಿಟ್ಟಾನೆ. ನಿಮ್ಮ ಬಾಡಿಗೆ ಸಲ್ಲಿಸಿದರೆ ಆಯಿತೋ ಇಲ್ಲೋ, ಗಲಾಟೆ ಯಾಕೆ ದೇವರು ಎಂದು ಸರಕ್ಕನೆ ಒಳಕ್ಕೆ ಹೋಗಿಬಿಟ್ಲು. ವರತಪ್ಪನವರಿಗೆ ತಡೆಯಲಾರದಷ್ಟು ಸಿಟ್ಟು ಉಕ್ಕಿ ಬಂತು. ಆದರೂ ಒಳಗೆ ನುಗ್ಗಿ ಗದ್ದಲ ಮಾಡೋದಕ್ಕಿಂತ 5 ನಿಮಿಷ ಕಾಯುವುದೇ ತಡೆಯುವುದೇ ಮೇಲೆಂದು ತೋರಿದ್ದರಿಂದ ಹೊರಗೆ ಸುಮ್ಮನೆ ನಿಂತು ಬಿಟ್ಟರು. ಇತ್ತ ಚೆನ್ನಿ ಒಳಕ್ಕೆ ಹೋದಳು. ಕೃಷ್ಣಶಾಸ್ತ್ರಿಗಳು ಕೊಟ್ಟಿದ್ದ ಪಾರ್ಥಸಾರಥಿಯ ಭಾವಚಿತ್ರಕ್ಕೆ ಅಡ್ಡಬಿದ್ದಳು. ಹತ್ತಿರ ಹೋಗಿ ಕುಳಿತುಕೊಂಡು, ನಮ್ಮಪ್ಪ ನಿನ್ನನ್ನೇ ನಂಬಿದವರ ಕಷ್ಟವನ್ನು ಕಳೆಯುತ್ತಿ ಎಂದು ಶಾಸ್ತ್ರಿಗಳು ಹೇಳಿದ್ದಾರೆ. ನಾನು ನಿನ್ನನ್ನೇ ನಂಬಿ ನನ್ನ ಕೊರವಂಜಿಯ ಬದುಕನ್ನು ಬಿಟ್ಟು ಬಿಟ್ಟೆನು, ಇದು ನಿನಗೆ ತಿಳಿಯದೆ? 15 ರೂಪಾಯಿ ನಿನಗೆ ಸಿಕ್ಕಲಿಲ್ಲವೇ? ಈ ಸಾಹುಕಾರರ ಕಾಟ ತಪ್ಪಿಸು ನಮ್ಮಪ್ಪ ಎಂದು ಗಟ್ಟಿಯಾಗಿ ಮೊರೆಯಿಟ್ಟಳು. ವರತಪ್ಪನವರಿಗೆ ಹೊಟ್ಟೆ ಹಿಡಿಸಲಾದಷ್ಟು ನಗು ಬಂತು. ಆದರೆ ಅಷ್ಟರಲ್ಲಿ ಟಪಾಲನವನ್ನು ಅಲ್ಲಿಗೆ ಬಂದು ಕೆಲವು ಕಾಗದಗಳನ್ನು ಅವರ ಕೈಯಲ್ಲಿಟ್ಟ. ಮೊದಲನೇ ಕಾಗದವು ಚೆನ್ನಮ್ಮನಿಗೆ ಎಂದಿತ್ತು. ಕೃಷ್ಣಶಾಸ್ತ್ರಿಗಳು ಬರೆದಿದ್ದರು. ಆಶೀರ್ವಾದಗಳು, ನಿನಗೆ ಈಚೆಗೆ ಏನಾದರೂ ಹಣದ ತೊಂದರೆ ಬಂದಿದ್ದೀತೆಂದು ನನಗೆ ಅನ್ನಿಸಿತು. ನಿನ್ನೆಯ ರಾತ್ರಿ ಕನಸಿನಲ್ಲಿ ಶ್ರೀಕೃಷ್ಣ ಭಗವಂತನು ಚೆನ್ನಿಗೆ ಏನಾದರೂ ಸ್ವಲ್ಪ ಹಣ ಸಹಾಯ ಮಾಡಬಾರದೆ? ಅವಳಿಗೆ ಬರಿಯ ಗೀತಾವಾಕ್ಯಗಳನ್ನು ಹೇಳಿದರೆ ಏನಾಗುವುದು ಎಂದು ಹೇಳಿದೆ. ಸದ್ಯಕ್ಕೆ ನನ್ನಲ್ಲಿದ್ದ 15 ರೂಪಾಯಿಗಳನ್ನು ಮನಿ ಆರ್ಡರ್ ಮಾಡಿದ್ದೇನೆ. ಅನನ್ಯ ಭಕ್ತ ಯೋಗಕ್ಷೇಮವನ್ನು ಭಗವಂತನು ತಪ್ಪದೇ ವಹಿಸುತ್ತಾನೆ. ಆತನೇ ಗೀತೆಯಲ್ಲಿ ಮಾಡಿರುವ ಈ ವಾಗ್ದಾನವನ್ನು ಮರೆಯದಿರು ಎಂದು ಬರೆದಿತ್ತು. ವರತಪ್ಪನವರು ಕೂಡಲೇ ಕಾಗದವನ್ನು ಚೆನ್ನಿಯ ಮನೆಯ ಒಳಕ್ಕೆ ಹಾಕಿ ಪೇಟೆಗೆ ಹೋಗಿ ಬರೋಣ ಎಂದು ಹೊರಟರು. ಆ ದಿನವೇ ಅವರು ಪೂಜೆಗೆಂದು ಒಂದು ಪಾರ್ಥಸಾರಥಿಯ ಚಿತ್ರವನ್ನು ಕೊಂಡುಕೊಂಡರಂತೆ. ಆದರೆ ಆ ಕೊರವಂಜಿಯ ಶ್ರದ್ಧೆಯನ್ನು ಕೊಳ್ಳುವುದಕ್ಕಾದೀತೆ? ಎಂತಹ ದುರಾಚಾರಿಯಾಗಲಿ, ಭಗವಂತನನ್ನು ಅನನ್ಯ ಭಕ್ತಿಯಿಂದ ಭಜಿಸಿದರೆ ಅವನು ಸಾಧು ಎಂದೇ ತಿಳಿಯಬೇಕು ಎಂಬುದು ಗೀತೆಯ ಉಪದೇಶ. ಅವನು ಬೇಗನೆ ಧರ್ಮಾತ್ಮನಾಗುವನು. ವ್ಯವಹಾರದಲ್ಲಿ ಅವನಿಗೆ ಬೇಕಾದದ್ದು ಎಲ್ಲವನ್ನು ಭಗವಂತನೇ ಒದಗಿಸಿಕೊಡುವನು. ಇನ್ನು ಆಕಾಶಲಿಂಗದ ಪೂಜೆ ಮುಂದಿನ ಲೇಖನ. ಆ ಊರನ್ನು ನಾನು ಹಿಂದೆ ಯಾವಾಗಲೂ ನೋಡಿರಲಿಲ್ಲ. ಆದರೂ ಅಲ್ಲಿ ಕೆಲವರು ನನಗೆ ಪರಿಚಿತರಾದವರು ಇದ್ದರು. ಅವರೆಲ್ಲರೂ ನಾನು ಬಂದ ದಿನವೇ ಅಲ್ಲಿಗೆ ಬಂದಿದ್ದರೋ ಮೊದಲೇ ಬಂದಿದ್ದರೋ ತಿಳಿಯಲಿಲ್ಲ.
ಜನರು ಬಹಳ ಸಂಭ್ರಮದಿಂದ ಓಡಾಡ್ತಾ ಇದ್ದರು. ಎಲ್ಲರೂ ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ಸಿದ್ಧರಾಗುತ್ತಿರುವಂತೆ ತೋರಿತು. ಊರ ಮುಂದೆ ಒಂದು ನದಿ ಕಂಡಿತು. ಆ ನದಿ ನಮ್ಮೂರ ಹೇಮಾವತಿ ಹಾಗೆ ಕಾಣುತ್ತಿತ್ತು. ನಾನು ನಿತ್ಯವೂ ಸ್ನಾನಕ್ಕೆ ಇಳಿಯುತ್ತಿದ್ದ ಮೆಟ್ಟಿಲುಗಳು ಇದ್ದು ನನ್ನ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣನು ಬಹಳ ಅವಸರದಿಂದ ಸ್ನಾನ ಮಾಡಿ ಬೇಗ ಬೇಗನೆ ಪಂಚಪಾತ್ರೆಯನ್ನು ಹಿಡಿದುಕೊಂಡು ಹೊರಟ. ಅವನ ಹಿಂದುಗಡೆ ಬಹಳ ಜನ ಬ್ರಾಹ್ಮಣ ತರುಣರು ಇದ್ದರು. ಅವರು ಒಬ್ಬೊಬ್ಬರು ಕೈಯಲ್ಲಿ ಒಂದೊಂದು ದೊಣ್ಣೆಯನ್ನು ಹಿಡಿದಿದ್ದರು. ನಾನು ಕುತೂಹಲದಿಂದ ಬ್ರಾಹ್ಮಣನನ್ನು ಕೇಳಿದೆ, ಏನಪ್ಪ ನೀವೆಲ್ಲರೂ ಎಲ್ಲಿಗೆ ಇಷ್ಟು ಅವಸರದಿಂದ ಹೋಗುತ್ತಿದ್ದೀರಿ? ಬ್ರಾಹ್ಮಣ ನಿಂತೆ ಅಂದ. ನಿಮಗೆ ತಿಳಿಯದೆ ಈ ದಿನ ಮಹೋದಯ ಕಾಲದಲ್ಲಿ ಕಾಂಗ್ರೆಸ್ಸಿನವರು ಚಿದಂಬರಾಲಯಕ್ಕೆ ಹರಿಜನರನ್ನು ಪ್ರವೇಶ ಮಾಡಿಸುತ್ತಾರಂತೆ. ಅವರಿಗೆ ಸರ್ಕಾರದ ಬೆಂಬಲವಿದೆ, ಆದರೆ ನಾವು ಪ್ರಾಣ ಹೋದರೂ ಅವರನ್ನು ಈ ದಿನ ಒಳಕ್ಕೆ ಬಿಡುವ ಹಾಗಿಲ್ಲ. ನಮಗೆ ದೊಣ್ಣೆಯ ಬೆಂಬಲವಾದರೂ ಇದೆ ಅಷ್ಟೇ. ಸ್ವಲ್ಪ ಹೊತ್ತಿನಲ್ಲಿ ಆ ನದಿಯಲ್ಲಿದ್ದ ಬ್ರಾಹ್ಮಣರೆಲ್ಲರೂ ಅದೃಶ್ಯರಾದರು. ಅಲ್ಲಿಗೆ ಕೆಲವು ಜನರು ಹರಿಜನ ತರುಣರು ಬಂದರು. ಅವರೆಲ್ಲರೂ ನದಿಯಲ್ಲಿ ಮಿಂದು ಮಡಿಯುಟ್ಟರು. ಬಹುಜನರು ಭಸ್ಮ ರುದ್ರಾಕ್ಷರನ್ನು ಹಾಕಿಕೊಂಡರು. ಸುಮಾರು ಕಾಲು ಪಾಲು ಜನರು ಮಾತ್ರ ಒಬ್ಬೊಬ್ಬರು ಒಂದೊಂದು ಬಗೆಯ ನಾಮವನ್ನು ಹಾಕಿಕೊಂಡರು. ಇನ್ನೂ ಕೆಲವರು ಬರಿಯ ಹಣೆಯಲ್ಲಿಯೇ ಇದ್ದರು. ಒಬ್ಬ ಮುದುಕನು ಅವರನ್ನು ಕೇಳುತ್ತಿದ್ದ, ನಾವೇಕೆ ದೇವಾಲಯದೊಳಗೆ ಹೋಗಬೇಕು? ನಮ್ಮ ಅಪ್ಪ ಅಜ್ಜಂದರು ದೇವಾಲಯಕ್ಕೆ ಕೈಮುಗಿದೇ ಗತಿ ಕಾಣಲಿಲ್ಲವೇ? ದೇವಾಲಯಕ್ಕೆ ಕೈಮುಗಿದೆ ಗತಿ ಕಾಣಲಿಲ್ಲವೇ? ತರುಣರೆಂದರು, ಅದೆಲ್ಲ ಹಳೆ ಕಾಲದ ಮಾತಾಯಿತು. ಈಗ ಎಲ್ಲ ಜನರಿಗೂ ದೇವಾಲಯದಲ್ಲಿ ಸಮಾನವಾದ ಹಕ್ಕು ಇದೆ. ನಮ್ಮ ಪಿತ್ಲಾಟಪ್ಪನವರು ಈ ದಿವಸ ನಮ್ಮ ಕೈಯಿಂದಲೇ ಪೂಜೆ ಮಾಡಿಸುತ್ತಾರಂತೆ. ಒಳಕ್ಕೆ ಹೋಗಿ ನೋಡಿಯೇ ಬಿಡೋಣ ಒಂದು ಕೈ. ಈಗ ನದಿಯಲ್ಲಿ ಬ್ರಾಹ್ಮಣರು ಇಲ್ಲ, ಹರಿಜನರು ಇಲ್ಲ. ನನಗೆ ಏನೊಂದು ತೋಚದೆ ಹೋಯಿತು. ನಮ್ಮೂರ ಹೇಮಾವತಿ ಇಲ್ಲಿಗೆ ಬಂದದ್ದು ಹೇಗೆ? ಅಥವಾ ಇದು ನಮ್ಮೂರೇನೋ? ಆದರೆ ಅಲ್ಲಿ ಚಿದಂಬರಾಲಯ ಯಾವುದೂ ಇಲ್ಲವಲ್ಲ. ಯೋಚಿಸುತ್ತಾ ಯೋಚಿಸುತ್ತಾ ಮೆಟ್ಟಿಲುಗಳನ್ನು ಏರಿದೆ. ನದಿಯ ದಂಡೆಯ ಮೇಲೆ ಒಂದು ಬಯಲು. ಸುಮಾರು ಅರ್ಧ ಮೈಲಿಯಷ್ಟು ದೂರದಲ್ಲಿ ನಮ್ಮ ಓಂಕಾರೇಶ್ವರನ ಗುಡಿಯ ಆಕಾರದ ಒಂದು ದೇವಾಲಯ. ಆದರೆ ಅದರಷ್ಟು ಸಣ್ಣದಲ್ಲ. ದೇವಾಲಯದ ಒಳಗೆ ನೂರಾರು ಜನರು ಸವರ್ಣ ಹಿಂದೂಗಳು ಸೇರಿಬಿಟ್ಟಿದ್ದಾರೆ. ಬಾಗಿಲಲ್ಲಿ ಕೆಲವು ದೊಣ್ಣಗಳನ್ನು ಹಿಡಿದುಕೊಂಡು ನಿಂತು ಬಿಟ್ಟಿದ್ದಾರೆ. ದೇವಾಲಯದ ಆ ಕಡೆಯಿಂದ ಹೂ, ಗಂಧ, ಹಣ್ಣು, ಕಾಯಿ, ಊದುಗಡ್ಡೆ ಮುಂತಾದವನ್ನು ತೆಗೆದುಕೊಂಡು ಹರಿಜನರ ಸೇನೆ ಬರುತ್ತಿದೆ. ಮುಂದುಗಡೆ ಒಂದು ಖಾದಿ ಜುಬ್ಬವನ್ನು ಹಾಕಿಕೊಂಡು ಖಾದಿ ಪಂಚೆಯನ್ನು ಉಟ್ಟು ಟಿವಿಯಿಂದ ಹೆಜ್ಜೆ ಹಾಕುತ್ತಿದ್ದ ಒಬ್ಬ ಯುವಕ ಆತನೇ ಬಿತ್ತಾಟಪ್ಪನಾಗಿರಬೇಕೆಂದು ನಾನು ಊಹಿಸಿಕೊಂಡೆ. ಆತನ ಮುಖದ ಚಹರೆಯನ್ನು ನೋಡಿದರೆ ನಾನು ಆತನನ್ನು ಈ ಮೊದಲೇ ಎಲ್ಲಿಯೋ ಕಂಡಿರಬೇಕು ಎನಿಸಿತು. ಮಹಾತ್ಮ ಗಾಂಧಿ ಕೀ ಜಯ ಎಂದು ಘೋಷವನ್ನು ಮಾಡಿತು ಹರಿಜನರ ದಂಡು. ಹರ ನಮಃ ಪಾರ್ವತೀಪತೇ ಹರ ಹರ ಮಹಾದೇವ ಎಂದು ಉತ್ತರ ಕೊಟ್ಟಿತು ದೇವಾಲಯದವರ ತಂಡ. ಒಬ್ಬಿಬ್ಬರು ಹರಿಜನ ಯುವಕರು ಬಾಳೆಹಣ್ಣುಗಳನ್ನು, ತೆಂಗಿನಕಾಯಿಗಳನ್ನು ಬಾಗಿಲಿಗೆ ಅಡ್ಡಲಾಗಿದ್ದವರ ಕಡೆಗೆ ಎಸೆದರು. ಸರಿ, ನುಗ್ಗಿತು ದೊಣ್ಣೆಗಳನ್ನು ಹಿಡಿದವರ ಗುಂಪು. ನನಗಿಷ್ಟರಲ್ಲೇ ವೀರಭದ್ರಾವತಾರವಾಗಬಹುದು ಎನಿಸಿತು. ಇದೇನು ದೇವಸ್ಥಾನವೂ ಅಲ್ಲ, ಜನರ ಗುಂಪು ಇಲ್ಲ. ಈ ದಿನ ನನಗೇನಾದರೂ ಚಿತ್ತಭ್ರಮಣೆಯಾಗಿರಬಹುದು ಎಂದು ಆಶ್ಚರ್ಯದಿಂದ ಬಲಕ್ಕೆ ತಿರುಗಿದೆನು. ಅಲ್ಲಿ ಒಬ್ಬ ಬ್ರಾಹ್ಮಣನೂ ಅವನಿಗೆ ಸ್ವಲ್ಪ ದೂರದಲ್ಲಿ ಕೆಲವು ಹರಿಜನರು ಕುಳಿತಿದ್ದರು. ಅವರೊಳಗೆ ಒಬ್ಬ ಮುದುಕನು ಬಹಳ ಭಕ್ತಿಯಿಂದ ಕೈ ಮುಗಿದುಕೊಂಡು ಬ್ರಾಹ್ಮಣನ ಮಾತುಗಳನ್ನು ಕೇಳುತ್ತಿದ್ದನು. ಬ್ರಾಹ್ಮಣನು ಹೇಳುತ್ತಿದ್ದ ಮಾತು ಅರ್ಧದಿಂದ ಮುಂದಕ್ಕೆ ನನಗೆ ಕೇಳಿಸಿತು. ಆದ್ದರಿಂದಲೇ ನಾನು ದೇವಾಲಯಕ್ಕೆ ಹೋಗುತ್ತಿಲ್ಲ. ಅದನ್ನು ದೇವಾಲಯವೆನ್ನುವುದಕ್ಕಿಂತ ದೇವಾಲಯವೆನ್ನುವುದೇ ಮೇಲು. ಏಕೆಂದರೆ ಅಲ್ಲಿ ದೇವರು ಅದೃಶ್ಯನಾಗಿರುತ್ತಾನೆ. ಎಲ್ಲಿ ನಾನು ನನ್ನದೆಂಬ ಹಕ್ಕಿನ ಜಗಳು ಇರುತ್ತದೆಯೋ, ಎಲ್ಲಿ ಕಾಮಕ್ರೋಧ ಲೋಭಗಳು ಕುಣಿದಾಡುತ್ತಿರುವವೋ, ಅಲ್ಲಿ ಅಸುರರು ನೆಲೆಸಿರುತ್ತಾರೆ. ದೇವಾಲಯದಲ್ಲಿದ್ದ ಸವರ್ಣ ಹಿಂದೂಗಳನ್ನು ಅಸುರರೆಂದು ಕರೆದದ್ದು ತಪ್ಪು ಎಂದು ನಿಮಗೆ ತೋರಬಹುದು. ಆದರೆ ಶಮದಮವಿಲ್ಲದವರು ಬ್ರಾಹ್ಮಣರಲ್ಲ, ಶೌರ್ಯಾದಿಗಳಿಲ್ಲದವರು ಕ್ಷತ್ರಿಯರಲ್ಲ, ಧನ ಸಂಪತ್ತಿಯ ಚಿಂತೆ ಇಲ್ಲದವರು ವೈಶ್ಯರಲ್ಲ ಎಂದು ಎಲ್ಲರೂ ಒಪ್ಪಬೇಕಷ್ಟೇ. ಹೊಡಿ ಕಡಿ ಬಡಿ ಎನ್ನುವರನ್ನು ಅಸುರರೆನ್ನದೆ ಮತ್ತೇನನ್ನ ಬೇಕು? ಶಿವನಿಗೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಂಬ ಲಿಂಗಗಳಿವೆ ಎಂಬುದನ್ನು ಪುರಾಣಗಳಿಂದ ನೀವು ತಿಳಿದಿರಬಹುದು. ಈ ಚಿದಂಬರದಲ್ಲಿ ಆಕಾಶಲಿಂಗದ ಪೂಜೆಯೇ ಪ್ರಶಸ್ತವಾದದ್ದು. ನಾವೇಕೆ ದೇವಾಲಯದ ಜಗಳಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು? ಹರಿಜನ ಮುದುಕನು, ಕೇಳಿದಿರೇನಪ್ಪಯ್ಯ, ನಮ್ಮ ಹಿರಿಯರು ಅಷ್ಟಲ್ಲದೆ ಬಯಲುದೇವರ ಪೂಜೆ ಮಾಡುತ್ತಿದ್ದರೆ ಈಗಿನ ಕಾಲದ ಹುಡುಗರು ಓದಿದರು, ಪಾಪ ಅವರಿಗೇನು ಗೊತ್ತು ಆಕಾಶಲಿಂಗದ ಮಹಿಮೆ ಎಂದನು. ಸ್ವಲ್ಪ ಹೊತ್ತು ಮೌನವಾಗಿದ್ದು ಮತ್ತೆ, ಆಕಾಶವನ್ನು ನೋಡುವುದಕ್ಕೂ ನೂಕುನುಗ್ಗೆ, ನಮ್ಮ ಚಿದಂಬರನು ಎಲ್ಲಿದ್ದಾನೆ? ಎಲ್ಲಿಲ್ಲ. ಗುಡಿಯ ಒಳಗೂ ಅವನೇ, ಹೊರಗೂ ಅವನೇ, ಮೇಲೂ ಅವನೇ, ಕೆಳಗೂ ಅವನೇ, ಇಲ್ಲಿಯೂ ಅವನೇ, ಅಲ್ಲಿಯೂ ಅವನೇ. ಆ ಹಾರುವಯ್ಯಗಳು ದೇವಾಲಯದ ಒಳಗೆ ಪೂಜೆ ಮಾಡಿದರೆ ನಾವು ಹೊರಗೆ ಮಾಡುತ್ತೇವೆ ನನ್ನೊಡೆಯ, ನಮಗೆ ಯಾಕೆ ಒಣ ಜಗಳ? ನಿನ್ನ ಪೂಜೆಯೊಂದು ಆದರೆ ಸರಿ, ಈ ಹುಡುಗರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ನಮ್ಮಪ್ಪ. ಇಷ್ಟರಲ್ಲಿ ದೃಶ್ಯವೆಲ್ಲವೂ ಮಾಯವಾಯಿತು. ನಾನು ಎಂದಿನಂತೆ ಹೇಮಾವತಿ ಸ್ನಾನಕ್ಕೆ ಹೋಗುತ್ತಿರುವೆನೆಂಬ ಅರಿವಾಯಿತು. ಇದೆಲ್ಲ ಹೇಗಾಯಿತು? ನಾನು ಯಾವ ಊರಿಗೂ ಹೋಗಿರಲಿಲ್ಲ. ಹರಿಜನ ಪ್ರವೇಶದ ಸಮಾಚಾರವನ್ನು ವೃತ್ತಾಂತ ಪತ್ರಿಕೆಗಳಲ್ಲಿ ಓದಿದ್ದ ವಾಸನೆಯಿಂದ ಇಂಥ ಕನಸಾಗಿರಬಹುದೇ ಅಂತೇಳಿ ಬಹಳ ಚೆನ್ನಾಗಿ ಇಲ್ಲಿ ಒಂದು ಲೇಖನವನ್ನು ಶ್ರೀಯುತ ನಂಜಪ್ಪ ಭಾಗವತರು ಈಗಿನ ಜನರಿಗೆ ಕೊಡ್ತಾ ಇದ್ದಾರೆ. ಈಗ ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿರೋ ಲೇಖನಗಳಿವೆ. ಮುಂದೆ ಇದನ್ನು ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ್, ಹರೇ ಕೃಷ್ಣ. ಸದ್ಗುರು ಚರಣ ಅರ್ಪಿತ ಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ತತ್ಸತ್.
ಕೃಷ್ಣಾರ್ಪಣಮಸ್ತು.